ಎಲ್ಲ ಸರ್ವಾನುಮತದಿಂದ ಕೂತು ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಬೆಂಬಲವನ್ನು ಸೂಚಿಸತಕ್ಕಂಥ ಪತ್ರವನ್ನು ಏನು ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಈ ಒಂದು ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಸಂಪೂರ್ಣ ಬೆಂಬಲವನ್ನು ಕೊಡಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊಟ್ಟಂತ ಒಂದು ರೆಪ್ರೆಸೆಂಟೇಷನ್ ಮೇರೆಗೆ ರಾಜ್ಯಪಾಲರಿಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡತಕ್ಕಂಥದಕ್ಕೆ ಪಕ್ಷೇತರ ಇಬ್ಬರು ಶಾಸಕರೊಂದಿಗೆ ಸರ್ಕಾರವನ್ನು ರಚನೆ ಮಾಡತಕ್ಕಂಥದಕ್ಕೆ ಇವತ್ತು ರಾಜ್ಯಪಾಲರಿಗೆ ಅನುಮತಿಯನ್ನು ಕೋರಿ ಇವತ್ತು ನಾವು ಪತ್ರವನ್ನು ಎರಡೂ ಪಕ್ಷಗಳ ನಾಯಕರು ಹೋಗಿ ಕೊಟ್ಟಿದ್ದೇವೆ. ರಾಜ್ಯಪಾಲರು ಸಂಪೂರ್ಣವಾಗಿ ಅಫಿಷಿಯಲ್ ಆಗಿ ಚುನಾವಣಾ ಆಯೋಗದಿಂದ ಯಾವ್ಯಾವ ಪಕ್ಷಗಳಿಗೆ ಏನು ಸಂಖ್ಯೆ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಬಂದ ನಂತರ ಅವ್ರ ನಿರ್ಧಾರವನ್ನು ಹೇಳ್ತೀವಿ ಅಂತಕ್ಕಂಥ ಮತ್ತೆ ಹೇಳಿದ್ದಾರೆ. ನಮ್ಗೆ ಕೊಟ್ಟಿರತಕ್ಕಂಥ ಮನವಿ ಪತ್ರಗಳನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಎರಡು ದಿವಸ ಕೇಳಿದ್ದಾರೆ ಸರ್, ಯಡಿಯೂರಪ್ಪ ಸರ್ ಅವರು ಎರಡು ದಿವಸ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಅವರು ಯಾವ ರೀತಿ ಅವರು ಯಾವ ಕಾರಣಕ್ಕೆ ಎರಡು ದಿವಸ ಟೈಮ್ ಕೇಳಿದ್ದಾರೋ ಕ್ಲೈಮ್ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ. ಅದು ನೀವು ಅವ್ರನ್ನ ಕೇಳಿದ್ರೆ ನನ್ ಕೇಳಿದ್ರೆ ಆಪರೇಷನ್ ಕಮಲ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಅದರ ಬಗ್ಗೆ ಗಾಳಿ ಸುದ್ದಿಗಳು ನಡೀತಾ ಇದೆ. ಹೌದು, ಅದರಲ್ಲೇನು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಆ ಇದ್ರ ಮೇಲೆ ಅವರು ಎರಡು ದಿವಸ ಅವಕಾಶ ಸಿಕ್ಕಿದ್ರೆ ಅವ್ರ ಹಿಂದೆ 2008 ಯಾವ ರೀತಿ ಕೆಲವು ಆಪರೇಷನ್ ಕಮಲದಲ್ಲಿ ಯಶಸ್ಸು ಕಂಡಿದ್ದಾರೆ ಆ ರೀತಿ ಈ ಬಾರಿಯೂ ಕಾಣಬಹುದು ಅಂತಕ್ಕಂಥ ಒಂದು ವಿಶ್ವಾಸದಿಂದ ಹೊರಟಿರ್ಬೋದು. ನೋಡ್ರಿ, ಕಾನೂನು ಬಹಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಖ್ಯಾಬಲದ ಮೇಲೆ ಸರ್ಕಾರಗಳನ್ನು ಮಾಡೋದು, ನಮ್ಮದು ಸಂಖ್ಯಾಬಲ ಈಗ ಘೋಷಿತ ಆಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮದು ಸಂಖ್ಯಾಬಲ ಹೆಚ್ಚಾಗಿದೆ. ಅದರಿಂದ ನಾವು ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ ರಾಜ್ಯಪಾಲರಿಗೆ. ರಾಜ್ಯಪಾಲರಿಗೆ ನಮ್ಗೆ ವಿಶ್ವಾಸ ಇದೆ, ಅವರು ಎಲೆಕ್ಷನ್ ಕಮಿಷನಿಂದ ಲಿಸ್ಟ್ ತರಿಸ್ಕೊಂಡ ಮೇಲೆ ಸಂಖ್ಯಾಬಲ ನೋಡ್ಕೊಂಡು ಕಾನೂನಿನ ಚೌಕಟ್ಟಿನೊಳಗಡೆ ತೀರ್ಮಾನ ಮಾಡ್ತಾರೆ ಕಾನೂನು ರೀತಿಯ ಅಂತಕ್ಕಂಥ ವಿಶ್ವಾಸ ಇದೆ. ಬಿಕಾಸ್ ಬಿಜೆಪಿ ಇಸ್ ನೋನ್ ಫಾರ್ ಇಟ್. Their antecedent is in 2008 they had tried and they have succeeded. This time they may try, they will not succeed. ಯಾವುದು ಅದಲ್ರಿ ಪ್ರಜಾಪ್ರಭುತ್ವ ಅಂದ್ರೇನು? ಸಂಖ್ಯಾ ಬಂದ ಮೇಲೆ ಸರ್ಕಾರ ಮಾಡೋದು ಗೊತ್ತಾಯ್ತಾ? ನಾವು ಎರಡೂ ಪಕ್ಷದವರು ಮತ್ತು ಇಂಡಿಪೆಂಡೆಂಟ್ ಸೇರಿ ಎಂಟು ಸೇರಿ 78-38 ಎಷ್ಟಾಯ್ತು? 116 ಪ್ಲಸ್ 2 ಇಂಡಿಪೆಂಡೆಂಟ್, 118 ಜನ ಇದ್ದೇವೆ. ಅದರಿಂದ ಅಗತ್ಯ ಸರ್ಕಾರ ರಚನೆ ಮಾಡಲಿಕ್ಕೆ 111 ಬೇಕು. ನಾವು 118 ಇದ್ದೇವೆ. ಅದರಿಂದ ಕಾನೂನು ರೀತಿಯ ನಮಗೆ ಸರ್ಕಾರ ಮಾಡಲಿಕ್ಕೆ ಹಕ್ಕಿದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ.